ನಾನು 2000 ನೋಡಿದ್ದೀನಿ ಸರ್, ಏನೂ ಇಲ್ಲ, ಇಟ್ ಇಸ್ ಜಸ್ಟ್ ಹಿಂಗೆ ಹಿಂಗೆ ಅಷ್ಟೇ. ನನ್ನ ಮಾರ್ನಿಂಗ್ ನನ್ನ ತಾಯಿ ನಾನು ನೋಡಿದಾಗ ಐ ಸೆಡ್ ಮಮ್ಮಿ ಚೆನ್ನಾಗಿದ್ದರೆ ಏನೋ ತಿಂತೀರಾ, ಐ ಸೆಡ್ ಶಿ ಸೆಡ್ ನೋ. ಅದಕ್ಕೆ ಮುಂಚೆನೇ ಒಂದು ವಾರದಿಂದ ನಾನು ಅವ್ರು ನೋಡ್ತಿರೋವಾಗ ಏನೋ ಒಂದು ಫೀಲಿಂಗ್ ಬರ್ತಿದೆ ನನಗೆ, ಈ ಜೀವ ತುಂಬ ಹೊತ್ತು ನಾನು ಇರೋಕ್ಕಾಗಲ್ಲ ನನ್ನ ಜೊತೆ ಅಂತ ಕೇಳ್ತಾನೆ ಇದ್ದೀನಿ. ಇನ್ನು ನಾನು ಬಿಟ್ಟು ಹೋಗ್ಬಿಡಲ್ಲ ತಾನೇ, ಇಲ್ಲ ನಾನು ಬಿಟ್ಟು ಹೋಗಲ್ಲ ಅಂತಿದ್ದಾರೆ. ಬಟ್ ಸಾವು ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್. ನನಗೇನಾಗತ್ತಂದರೆ ನೀವೆಲ್ಲ ಯಾಕಿಷ್ಟು ರಿವೆಂಜ್ ತಗೊಳ್ತೀರಪ್ಪ ಅಂತ ನನಗೆ ಪ್ರಶ್ನೆ ಆಗುತ್ತೆ. ಒಂದು ಟೈಮ್ ಇತ್ತು ವಿಜಯಲಕ್ಷ್ಮಿ ಅಂದ ತಕ್ಷಣ ವಾಹ್ ಹೇ ಹೀರೋಯಿನ್ ಸಖತಪ್ಪ ಅನ್ನೋರು. ಇತ್ತೀಚೆಗೆ ಮೇ ಬಿ ಒಂದು 2-3 ವರ್ಷದಲ್ಲಿ ಅನ್ಸುತ್ತೆ ವಿಜಯಲಕ್ಷ್ಮಿ ಅವರ ಓ ಅವರ ಅಂದರೆ ಜರ ಯಾಕೆ ಆ ಥರದ್ದೊಂದು ಟೋನ್, ಆ ಥರದ್ದೊಂದು ವಾಯ್ಸ್ ಮಾಡಲಿ ಅಂದರೆ ಅವರ ಅಯ್ಯೋ ಅಂದರೆ ಎಲ್ಲೊಂದು ಕಡೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸರ್, ಪ್ರಪಂಚದಲ್ಲಿ ಹೆಂಗಸರನ್ನ ದೇ ಲೈಕ್ ಗೊಂಬೆ ಥರ ಇದ್ರೆ ತುಂಬ ಇಷ್ಟಪಡ್ತಾರೆ. ಒನ್ಸ್ ಯು ಬಿಕಮ್ ಇವಾಗ ನೋಡಿ, ನಾನು ಮಾತಾಡ್ತಿರೋದು ನನ್ನ ಲೈಫ್ ಬಗ್ಗೆನೇ. ನೀವು ನೋಡಿ ಚೆನ್ನಾಗಿ, ನಾನೇನಾದರೂ ಕುಡ್ಕೊಂಬಿಟ್ಟು ಪಾರ್ಲಿಮೆಂಟ್ ಇದು ವಿಧಾನಸೌಧ ಮುಂದೆ ನಿಂತ್ಕೊಂಡ್ರೆ ನಾನೇನಾದರೂ ಗಲಾಟೆ ಮಾಡ್ಕೊಂಡಿದ್ದೀನಾ? ಆವಾಗ ನೀವು ಆ ಎಕ್ಸ್ಪ್ರೆಷನ್ ಕೊಟ್ಟರೆ ಕರೆಕ್ಟಾಗಿರುತ್ತೆ, ವಿಜಯಲಕ್ಷ್ಮಿನಾ. ಬಟ್ ಇವಾಗೇನು ಎಲ್ರಿಗೆ ಬರ್ತಿದೆ ಅಂದರೆ, ಏನಪ್ಪ ಅವಳು, ಶೀಸ್ ಟೇಕನ್ ದ ಎಫ್ ಬಿ, ಶೀಸ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್, ಶೀಸ್ ಎಲ್ರದ್ದು ಮನ ಹಂಗೆ ಒಂದೊಂದು ಸೆಕೆಂಡಲ್ಲಿ ಹೋಗ್ತಾ ಇದೆಯಲ್ಲಪ್ಪ ಮನ ಅಂತ ಅದು ಭಯ ಬರ್ತಿದೆ. ಯಾಕಂದ್ರೆ ನಾನು ಕೂಡ ನಿಮ್ಮನ್ನು ಫಾಲೋ ಮಾಡಿದಾಗ ತುಂಬ ಜನ ನಿಮಗೆ ಸಹಾಯ ಮಾಡಿದವರು ಇದ್ದಾರೆ, ಒಳ್ಳೆ ಮಾತುಗಳನ್ನು ಹೇಳಿದವರು ಇದ್ದಾರೆ, ತುಂಬ ಜನ ಬಾಯಿ ಬಂದಂಗೆ ಬೈದವರು ಇದ್ದಾರೆ, ಅವರಿಗೆ ತಲೆಕೆಟ್ಟಿದೆ, ಅವರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ, ಅವ್ರಿಗೆ ಬುದ್ಧಿಭ್ರಮಣೆ ಆಗಿದೆ, ಆಕೆ ದುಡ್ಡಿಗೋಸ್ಕರ ಹಿಂಗೆ ಕೇಳ್ತಾ ಇದ್ದಾರೆ. ಅದು ಕೆಲವು ಸಂದರ್ಭದಲ್ಲಿ ನನಗೆ ಬುದ್ಧಿಭ್ರಮಣೆ, ನಾನು ಹೇಳ್ತೀನಿ ನೋಡಿ, ನನ್ನ ಲೈಫಲ್ಲಿ ನಾನು ಇವಾಗ ಇಷ್ಟು ಸಮಯ ಕೂಡ ನಿಮ್ಗೆ ಸಾಕಾಗಲ್ಲ, ವಾಟ್ ಐ ಅಂಡರ್ಗೋನ್ ಒಂದೊಂದು ಸೆಕೆಂಡು ನಾನು ಹೇಳಿದ್ರೆ ಹೇಗೆಲ್ಲ ಟಾರ್ಚರ್ ಆಗಿದ್ದೀನಿ ಅಂತ. ಆ್ಯಕ್ಚುಲಿ ನನ್ನ ಜಾಗದಲ್ಲಿ ಬೇರೆ ಯಾರು ಇದ್ದರೆ ಬುದ್ಧಿಭ್ರಮಣೆ ಆಗಿರೋರು. ನಾನು ಇಷ್ಟು ಕಂಟ್ರೋಲ್ಡಲ್ಲಿ ನಾನು ಎಲ್ಲರೂ ನಾನು ಎಷ್ಟು ಕೆಪಾಸಿಟಿ ಇದೆ ನನಗೆ ಅಂದರೆ, ಅವ್ರನ್ನು ಕಂಟ್ರೋಲ್ಡಾಗಿ ಇಟ್ಕೊಂಡು ನನ್ನ ಜೊತೆ ಬಂದು ಗಲಾಟೆ ಮಾಡ್ತಾರೆ ನೋಡಿ, ಅವ್ರನ್ನೂ ಕಂಟ್ರೋಲ್ಡಾಗಿ ಇಟ್ಕೊಂಡು ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ಅಟ್ ದಿ ಎಂಡ್ ಆಫ್ ದ ಡೇ ಐ ಆಮ್ ಓನ್ಲಿ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ಯಾಕಂದರೆ ಅವ್ರಿಗೆ ಎಲ್ಲ ಅರ್ಧಂಬರ್ಧ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಪ್ರೀ ಕನ್ಸೀವ್ಡ್ ಇಮೇಜ್ ಒಂದು ಇಟ್ಕೊಂಡು ಬರ್ತಾರೆ, ವಿಜಯಲಕ್ಷ್ಮಿ ಅಂದರೆ ಹಿಂಗೆ. ದೇ ಸೊ ಏನಾಗುತ್ತೆ ಅಂದರೆ, ನೀವು ಅರ್ಥ ಮಾಡ್ಕೊಳೋಕ್ಕಾಗಲ್ಲ. ಸಿ ನೀವು ಮನಸ್ಸಲ್ಲಿ ತೊಗೊಂಬಿಟ್ರಿ ಅಂದರೆ, ಸಪೋಸ್ ನಾನು ಸೋಮಣ್ಣ ಅವರು ಅಂದರೆ ಅಯ್ಯೋ ನೀನು ನೋಡ್ಕೋ ವಿಜಯಲಕ್ಷ್ಮಿ ಅಯ್ಯಪ್ಪ ಹಂಗೆ, ದೆನ್ ಐ ವಿಲ್ ಬಿ ಲೈಕ್ ಯುನೋ ಲೈಕ್ ಒಂದು ಹಿಂಡ್ರೆನ್ಸ್ ಬಂದುಬಿಡುತ್ತೆ. ಕರೆಕ್ಟ್. ನಾನು ಹೆಂಗೆ ಅಂದರೆ, ನಾನು ಎಂಥವ್ರು ನಾನು ಫ್ರೀ ಆಗಿಬಿಡ್ತೀನಿ ಮೈಂಡ್ನ, ಐ ಸಿಟ್ ಅಂಡ್ ಸ್ಟಡಿ. ಓಕೆ ಏನು ಮಾಡ್ತಾರೆ, ವಾಟ್ ವಿಲ್ ಯು ಡೂ? ನಾನು ಏನು ತಪ್ಪು ಹೇಳಿದ್ದೀನಿ ಇವಾಗ? ನಾನು ನಿನ್ನ ಮೀಡಿಯಾ ನಿಮ್ಮ ಫೇಸ್ಬುಕ್ ನೀವು 2 ಇಯರ್ಸ್ನ ನೀವು ನೋಡಿ, ನಾನು ಏನ ತಪ್ಪಾಗಿ ಹೇಳಿದ್ದೀನಿ? ಎಮೋಷ್ನಲಾಗಿ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ, ವಿಚ್ ಇಸ್ ಎಮೋಷ್ನಲ್, ಇಟ್ ಇಸ್ ನಾಟ್ ಪ್ಲ್ಯಾನ್ಡ್. ನಾನು ಅದೇ ಹೇಳ್ತೀನಿ, ಕೆಲವೊಮ್ಮೆ ನೀವು 2 ಗಂಟೆ ಸಿನಿಮಾ ಥರ ಕತೆ ಕೇಳ್ತೀರಾ, ಇದು ಹೆಂಗಾಯ್ತು? ಇಟ್ ಇಸ್ ನಾಟ್ ಸಿನಿಮಾ ಕಣೋ, ಕರೆಕ್ಟಾಗಿರೋದಕ್ಕೆ ಎಲ್ಲ ತಪ್ಪಾಗಿ ಆಗಿದೆ, ಬಿಕಾಸ್ ದಟ್ ಇಸ್ ಹೌ ಇಟ್ ಇಸ್ ಬೀನ್. ನೀವು ಯಾರೊಬ್ಬರು ಮೆಚೋರ್ಡಾಗಿ ಬಿಹೇವ್ ಮಾಡಿಲ್ಲ, ಜಯಪ್ರದಾ ಮೆಚೋರ್ಡ್ ಆಗಿಲ್ಲ, ಜಯಪ್ರದಾ ಅಣ್ಣ ಮೆಚೋರ್ಡ್ ಆಗಿಲ್ಲ, ಈ ಕಡೆ ಸೀಮನ್ ಮೆಚೋರ್ಡ್ ಆಗಿಲ್ಲ. ಐ ಆಮ್ ಡೀಲಿಂಗ್ ವಿತ್ ಆಲ್ ಇಮ್ಮೆಚ್ಯೂರ್ ಪೀಪಲ್. ನಾನು ಏನು ಮಾಡೋಕ್ಕಾಗತ್ತೆ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.